ನಮಸ್ಕಾರ, ನನ್ನ ಹೆಸರು ಶಾಂತಲಾ ಅಂತ ಹೇಳ್ಬಿಟ್ಟು ನಾನು ಒಡೆಯರತ್ತೂರು ಗ್ರಾಮ ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ಮಾಡುವಂಥ ಬಿಸ್ನೆಸ್ ಬಂದ್ಬಿಟ್ಟು ಆರಿ ವರ್ಕ್ ಮಾಡ್ತೇನೆ. ಬ್ಲೌಸ್ಗಳಿಗೆಲ್ಲ ಆರಿ ವರ್ಕ್ ಡಿಸೈನ್ ಮಾಡ್ತೇನೆ. ಡಿಫ್ರೆಂಟ್ ಆಗಿ ತೋರಣ ಮೇಕಿಂಗು ಹಾಗೂ ಐಡಿಯಾಸ್ಗೆಲ್ಲ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡ್ತೇನೆ. ಫ್ಯಾನ್ಸಿ ಸ್ಟೋರ್ ಐಟಮ್ಸ್ಗಳನ್ನೆಲ್ಲ ಹಾಕಿದ್ದೇನೆ. ನಾನು ಬಂದಿರೋದು ಗ್ರಾಮೀಣ ಪ್ರದೇಶದಿಂದ. ನನಗೆ ಈ ಥರ ಉನ್ನತಿ ಸಂಸ್ಥೆ ಇದೆ ಅಂತಲೇ ಗೊತ್ತಿರಲಿಲ್ಲ. ನನ್ನನ್ನು ಐಡೆಂಟಿಫಿಕೇಶನ್ ಮಾಡಿಬಿಟ್ಟು NRL ಸಂಸ್ಥೆಯವರು ಸಂಘದಲ್ಲಿ ಇರೋದ್ರಿಂದ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿಗೆ ಬಂದ್ಬಿಟ್ರೆ ಟ್ರೈನಿಂಗ್ ಅಂದರೆ ಭಯ ಅನ್ನೋದನ್ನೋದಿತ್ತು. ಸ್ಟಾರ್ಟಿಂಗ್ ಈ ಸ್ಟಾರ್ಟಿಂಗ್ ಫಸ್ಟ್ ಡೇ ಇಂದ ತುಂಬ ನನಗೆ ಭಯ ಇತ್ತು. ಆದರೆ ಇಲ್ಲಿ ಬಂದಾದ್ಮೇಲೆ ಆ ಥರದ್ದು ಯಾವುದೂ ಭಯನೇ ಇಲ್ಲ. ಚೇತನ ಮ್ಯಾಮ್ ಆಗಲಿ, ಶಾಂತಾ ಮ್ಯಾಮ್ ಆಗಲಿ, ಇಲ್ಲಿರೋಂಥ ಪ್ರತಿಯೊಬ್ಬ ಮೆಂಬರ್ಗಳು, ಟೀಚಿಂಗ್ ಮಾಡೋ ಎಲ್ಲರೂ, ಅವ್ರು ಯಾರು ಟೀಚರ್ಸು ಮಾಸ್ಟರ್ಸ್ ಅಂತ ಗೈಡ್ ಮಾಡೋಕೆ ಬಂದಿದ್ದಾರೆ ಅಂತ ನಮಗೆಲ್ಲ ಬ್ರದರ್ ಸಿಸ್ಟರ್ಸ್ ಥರ ನಮ್ಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಏನಾದರೂ ತೊಂದರೆ ಇದ್ರೆ ಪ್ರತಿಯೊಂದನ್ನು ಕೇಳ್ತಾರೆ. ಆದರೆ ನಾವು ಇಲ್ಲಿ ಏನಾದರೂ ಬರಲಿಲ್ಲ ಅಂದರೆ ನಾನು ತುಂಬ ಅವಕಾಶ ವಂಚಿತಳಾಗ್ತಿದ್ದೆ. ನನಗೆ ಯಾವ ಕಡೆ ಲೋನ್ ತಗೋಬೇಕು ಅನ್ನೋದು ಗೊತ್ತಿಲ್ಲ. ಎಜುಕೇಷನ್ ಇದ್ರೂ ಲೋನ್ ಎಲ್ಲಿ ತಗೋಬೇಕು, ಮುಂದೆ ಏನು ಮಾಡಬೇಕು, ಯಾವ ಥರದ್ದು ಅದು ಗೊತ್ತಿರಲಿಲ್ಲ. ಬಿಸ್ನೆಸ್ ಮಾಡ್ತಾ ಇದ್ದೆ ನಾನು, ಮಾಡಿಟ್ಕೊಂಡ್ರೆ ಯಾವ ಥರ ಬಿಹೇವಿಯರ್ ಸೆನ್ಸ್ ಬೇಕು ಅನ್ನೋದು ನನಗೆ ಸಹ ಗೊತ್ತಿರಲಿಲ್ಲ. ಆದರೆ ಇಲ್ಲಿಗೆ ಬಂದಮೇಲೆ ಒಂಥರ ಸ್ಟ್ಯಾಂಡಿಂಗ್ ಬಂದ್ಬಿಟ್ಟಿದೆ. ನನಗೆ ಓಪನ್ ಅಪ್ಪಾಗಿ ಮಾತಾಡ್ತೀನಿ ಎಲ್ಲರ ಹತ್ರನು, ಒಂಥರ ಧೈರ್ಯ ಬಂದಿರೋ ಹಾಗಾಗಿದೆ. ಇಲ್ಲಿಂದ ಹೋಗಿದ ತಕ್ಷಣ ನಾನು ನನ್ನ ಬಿಸ್ನೆಸ್ನ ಯಾವ ಥರ ಲೆವೆಲಿಗೆ ತಗೊಂಡೋಗ್ಬೇಕು ಅನ್ನೋದನ್ನ ನನ್ನ ಮೈಂಡಲ್ಲಿ ಇವಾಗಲೇ ತಿಳ್ಕೊಂಬಿಟ್ಟಿದ್ದೀನಿ. ಅದರಲ್ಲೂ ನಮಗೆ NRL ಸಂಸ್ಥೆಯವರಾಗಲಿ ಉನ್ನತಿಯವರಾಗಲಿ, ನೀವು ಬೆಳಿಬೇಕಾಗಿರೋರು ಪ್ರೋತ್ಸಾಹ ಎಷ್ಟು ಮಟ್ಟಿಗಿದೆ ಅಂದ್ರೆ, ನಾವು ಯಾವುದೇ ಪ್ರದೇಶದಲ್ಲಾಗಿರ್ಲಿ, ಎಷ್ಟೇ ವೀಕ್ ಆಗಿರ್ಲಿ, ಜ್ಞಾನವನ್ನ ತುಂಬ್ತಾರೆ, ಧೈರ್ಯವಾಗಿ ಮಾತಾಡೋದನ್ನ ತುಂಬ್ತಾರೆ. ನಾನು ಈಗ ನನ್ನ ಮನಸ್ಸಲ್ಲಿ ಬಂದಿರೋದು ನಾನು ನೆಕ್ಸ್ಟ್ ಉನ್ನತಿಯಲ್ಲಿ ತೋರಿಸ್ತಾರಲ್ಲ, ಅಚೀವ್ಮೆಂಟ್ ಮಾಡಿರೋನು ಕರೆಸ್ತಾರೆ ಇಲ್ಲಿ, ನಾನು ನೆಕ್ಸ್ಟ್ ಅಚೀವ್ಮೆಂಟ್ ಮಾಡಿಬಿಟ್ಟು ಬೇರೆಯವ್ರಿಗೆ ಹೇಳ್ಕೊಡೋ ಲೆವೆಲಿಗೆ ಬರಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ, ನನ್ನ ಇಲ್ಲಿ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನನ್ನ NRL ಸಂಸ್ಥೆ ಆಗಿರ್ಬೋದು, ನನ್ನ MBK ಗಳಾಗಿರ್ಬೋದು, ಒಟ್ಟು ನಾನು ಇಲ್ಲಿಗೆ ಬರೋ ಕಾರಣ ಆಗಿರುವಂತ ಪ್ರತಿಯೊಬ್ಬ ಮೆಂಬರ್ಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ. ಉನ್ನತಿ ಸಂಸ್ಥೆಗಂತೂ ಈ ತರ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ಕೊಡ್ಲಿ ಅನ್ನೋದನ್ನ ಹೇಳ್ಕೊಂತೀನಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದಗಳು.